வெல்கம் பேக் டு மை சேனல். இஃப் யூ ஆர் நியூ, வெல்கம் டு மை சேனல். இன்னும் சப்ஸ்கிரைப் மாடில ಅಂದ್ರೆ ப்ளீஸ் சப்ஸ்கிரைப் ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು. ನನಗೆ ಗೊತ್ತು ಇದು ತುಂಬಾನೇ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಅಂತ. ನಾನು ತುಂಬ ಬಿಜಿ ಇರೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ, ಆ್ಯಂಡ್ ಹೀಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ವಂಶಿಕಾಗೆ ರಾಖಿ ಕಟ್ಟೋದಕ್ಕೆ ಬರಲ್ಲ ಅಲ್ವಾ, ಸೊ ಅದಕ್ಕೆ ನಾನೇ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ರಾಖಿ ಕಟ್ಟೋದಕ್ಕೆ. ವಿಶು ಹೇಳ್ಕೊಡ್ತಾ ಇದ್ದಾರೆ ರಾಖಿ ಕಟ್ಟಿ ಅಂತ. ಆ್ಯಂಡ್ ಬ್ಯಾಕ್ ಡ್ರಾಪ್ ಕೂಡ ನಾನು ಮಾರ್ನಿಂಗೆ ಮಾಡಿಟ್ಟಿದ್ದೆ. ಅದರದ್ದು ವೀಡಿಯೋ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ, ಬಟ್ ಇವರಿಬ್ಬರು ಗಲಾಟೆಯಲ್ಲಿ ಅದು ಆಗಲಿಲ್ಲ. ಸಿಂಪಲಾಗೇನೋ ಒಂದು ಬ್ಯಾಕ್ ಡ್ರಾಪ್ ಮಾಡಿದ್ದೀನಿ, ಆ್ಯಂಡ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಬ್ಯಾಕ್ ಡ್ರಾಪ್ ಇರೋದ್ರಿಂದ ಲೈಕ್ ನಮಗೆ ಅದೊಂದು ಹಬ್ಬದ ಸೆಲೆಬ್ರೇಷನ್ ಅಂದನ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ದಂಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಬ್ಯಾಕ್ ಡ್ರಾಪ್ಸ್ ಮಾಡ್ತೀನಿ. ಆ್ಯಂಡ್ ಆ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಬ್ಯಾಕ್ ಡ್ರಾಪ್ಸ್ ಎಲ್ಲ. ನಾನು ಅದಿದ್ರೇ ಒಂದು ಲುಕ್ಕು. ವಾವ್, ಎಷ್ಟು ಕ್ಯೂಟಾಗಿ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಅಲ್ವಾ. ಆ್ಯಂಡ್ ಅವರಿಬ್ಬರು ಸೆಲೆಬ್ರೇಟ್ ಮಾಡ್ತಾಯಿರೋದು, ಆ್ಯಂಡ್ ದೆನ್ ಅವರು ಇಷ್ಟೊಂದು ಚೆನ್ನಾಗಿ ಹೇಳಿದ ಮಾತು ಕೇಳ್ತಾ ಇದ್ದಾರೆ, ಮಕ್ಕಳು ಹೇಳಿದೆಲ್ಲ ಮಾಡ್ತಾ ಇದ್ದಾರೆ ಅಂತಲೂ ಅನ್ನಿಸ್ತಾ ಇರ್ಬೋದು ನಿಮಗೆ. ಆ್ಯಂಡ್ ಬರೀ ನೀವು ನೋಡ್ತಾ ಇರೋದು ಕ್ಯೂಟೆಸ್ಟ್ ಪಾರ್ಟ್ಗಳು ಮಾತ್ರ, ಅವ್ರ ಗಲಾಟೆ ಮಾಡಿರೋ ಪಾರ್ಟ್ಸ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ. ನೋಡಿದ್ರಲ್ಲ ಅವರಿಬ್ರು ಹೇಗೆ ಜಗಳ ಮಾಡ್ತಾ ಇದ್ದಾರೆ ಅಂತ, ಚೇರಿಗೆ ಸ್ವೀಟ್ಸ್ಗೆ ಇದಕ್ಕೆ ಜಗಳ ಆಡ್ತಾ ಇದ್ದಾರೆ. ವಿಂಶು ಥಿಂಕ್ ಮಾಡ್ತಾ ಇದ್ದಾನೆ ಗಿಫ್ಟ್ ಕೊಡ್ಲೋ ಬೇಡವೋ ಅಂತ. ಇವರಿಬ್ಬರಿಗೂ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡೋದು ಹೇಗಿತ್ತು ಅಂದರೆ, ಟಾಮ್ ಆ್ಯಂಡ್ ಜೆರಿಗೆ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡೋ ಥರ ಇತ್ತು. ಮೇ ಬಿ ಟಾಮ್ ಆ್ಯಂಡ್ ಜೆರಿನೂ ಕರ್ಕೊಂಬಂದ್ಬೇಕು ಅಂದರೆ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತೇನೋ, ಬಟ್ ಇವರಿಬ್ಬರಿಗಂತೂ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡೋದಕ್ಕೆ ಆಗದೇ ಇಲ್ಲ, ಅಷ್ಟು ಕಷ್ಟಪಟ್ಟು ಮಾಡಿಸಿದ್ದೀನಿ ಇವ್ರ ಕೈಯಲ್ಲಿ. ಆ್ಯಂಡ್ ಇವರು ಒಬ್ಬರು ನೋಡ್ಕೊಳ್ಳೋದೇ ತುಂಬ ಕಷ್ಟ, ಅದರಲ್ಲೂ ಇವರಿಬ್ಬರು ಜೊತೆಯಲ್ಲಿ ಇದ್ದು ಇಬ್ಬರು ನೋಡ್ಕೊಳ್ಳೋದು ಇನ್ನೂ ಲೈಕ್ ಹೆಂಗೆ ಅಂದರೆ ಮಲ್ಟಿ ಟಾಸ್ಕ್ ಥರ ಇರುತ್ತೆ. ಆ್ಯಂಡ್ ಅವ್ರಿಗೆ ನೋಡ್ಬೋದು ವೀಡಿಯೋದಲ್ಲಿ ಬೆಲ್ಸ್ ಮೇಲೇ ಇದು ಮೈಂಡೆಲ್ಲ ನೋಡೋದು. ಸೊ ಆ ಬೆಲ್ಸ್ನ ತೊಗೊಳ್ಳೋದು, ಅದನ್ನು ಎಳಿಯೋದು, ಬ್ಯಾಕ್ ಡ್ರಾಪ್ ಹಾಳು ಮಾಡೋದು, ಅದನ್ನೇ ಮಾಡ್ತಾಯಿದ್ರು. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಪೋಸಸ್ ಕೊಡ್ಸೋಣ, ಆ್ಯಂಡ್ ಏನಾದರೂ ಒಂದಷ್ಟು ಪಿಕ್ಚರ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಪೋಸಸ್ ಎಲ್ಲ ಕೊಡಿಸ್ದೆ. ಏನೇನೋ ಮಾಡಿದ್ದಾರೆ ನೋಡಿ, ಹೇಗೆ ಹೇಗೆಲ್ಲ ಪೋಸಸ್ ಕೊಡ್ತಾಯಿದ್ದಾರೆ ಅಂತ. ಆ್ಯಂಡ್ ಲಾಸ್ಟಲ್ಲಿ ಆ ಪಿಕ್ಚರ್ಸ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡ್ಬೋದು. ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಾಚಿಂಗ್.